7 days ಫ್ಲೈಟಲ್ಲೇ ನಿದ್ದೆ ಮಾಡಿರೋದು ನಾನು. ಈ ಎಲ್ಲ ಸಾರ್ಥಕತೆ ನಡುವೆ ಎಲ್ಲೋ ಒಂದು ಕಡೆ ಒಂದು ಬೇಸರ ಇವತ್ತಿಗೂ ರವಿವರ್ಮನ ಕಾಡುತ್ತೆ ಅಂತಂದರೆ ಮಾಸ್ತಿಗುಡಿ ಇನ್ಸಿಡೆಂಟ್. ಪ್ರತಿ ಹಂತದಲ್ಲೂ ಏನು ಮಾಡಬೇಕು ಅಂತ ಗೊತ್ತಿತ್ತು ರವಿವರ್ಮ ಅವ್ರಿಗೆ. ಅಂದರೆ ಫೈಟರ್ ಆಗೂ ಕೂಡ ನೀವು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ರ, ಸ್ಟಂಟ್ ಮಾಸ್ಟರ್ ಆಗೂ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ರ. ಆದರೆ ಅವತ್ತು ಅಲ್ಲಿ ಮಿಸ್ ಆಗಿದ್ದೇನು? ಅದೇ ಕ್ವಶನ್ ಮಾರ್ಕ್ ನನ್ನ ಲೈಫಲ್ಲಿ ಮಿಸ್ ಆಗಿದ್ದೇನು ಅಂದರೆ, ಇವಾಗ ಯಾರೇ ಒಂದು ಇವಾಗ ನೀವೇ ಎಕ್ಸಾಂಪಲ್ಲು, ಮಾಸ್ತಿಗುಡಿ ಏನಾಯಿತು, ಅಲ್ಲೇನೋ ಸ್ಟಂಟ್ ಮಾಡ್ತೀನಂತೆ, ಯಾರೇ ಆ ಸ್ಟಂಟ್ ಮಾಸ್ಟರ್? ಅಷ್ಟೇ ಬರೋದು ಕ್ವಶನ್. ಹೌದು, ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಬರೋಲ್ಲ. ಅಲ್ಲಿ ಹಿಂದೆಗಡೆ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ, ಅದು ಹಂಗೆ ಬ್ಲಾಕ್ ಆಗಿದ್ಬಿಟ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಇಲ್ಲ, ಅದು ಏನು ನಡೀತು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಂತ ನೀವೆಲ್ಲ ಅವ್ರವ್ರದೇ ಕಲ್ಪನೆ ಇದೆ, ಹಿಂಗಾಯ್ತಂತೆ ಹಿಂಗಾಯ್ತಂತೆ ಇದಂತೆ. ಇನ್ನೆಷ್ಟೋ ಜನಕ್ಕೆ ಇದೇ ಸತ್ಯ ಅಂತಾನು ಸ್ಟಿಕ್ಕೋನ ಆಗ್ಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ನಡೆದಿದ್ಯೇನು ಅಂತ ಅವನೊಬ್ಬನು ಗೊತ್ತಲ್ಲ, ರವಿವರ್ಮ ಅವ್ರಿಗೂ ಗೊತ್ತಿಲ್ಲ. ಖಂಡಿತ ಇವಾಗ ನಾನು ಹೇಳಿದ್ರೆ ಯಾರೂ ನಂಬಲ್ಲ, ಅದನ್ನು ನಾನು ಹೇಳಿದ್ರೆ ಯಾರೂ ನಂಬಲ್ಲ. ಅವತ್ತು ಫೋನ್ ಮಾಡಿ ನನಗೆ ಸಲ್ಮಾನ್ ಖಾನ್ ಕೇಳಿದ್ದಾನೆ, ಯಾರು ಪ್ರಭುದೇವ ಅವರು ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ. ಬಟ್ ಒಂದೇ ಅವ್ರು ಕ್ವಶನ್ ಕೇಳಿದ್ದು, ರವಿ ಆದರೂ ನೀನು ಹೋಗಬಾರ್ದಿತ್ತು ಅನ್ನೋದು ಒಂದು ಹೇಳಿದ್ರು. ಅಂದರೆ ನನ್ನ ಕೈಲಿಲ್ಲ, ನಾನು ಜಸ್ಟ್ ಹೋದೆ ಅಲ್ಲಿ. ಬಟ್ ಕೆಲಸ ಅಂತಂದರೆ ನನಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಎಲ್ಲ ಕೇಳಿಕೊಂಡು, ನನಗೇನು ಬೇಕು ಅಂತ ಎಲ್ಲ ಹೇಳಿ, ಅವ್ರಿಗೆ ನಿಮ್ಗೆ ಓಕೆ ಇದ್ದರೆ ಮಾತ್ರ ಹೇಳಿರಿ, ಇಲ್ಲದ್ರೆ ಮಾಡಬೇಡಿ ಅಂತ ಅವ್ರ ಕೈ ಹಿಡ್ಕೊಂಡು ಕೂಡ ನಾನು ಕೇಳಿದ್ದೀನಿ. ಅದಾದರೂ ಏನು ನಡೀತು ಅನ್ನೋದನ್ನು ದೇವರೊಬ್ಬರೇ ಹೇಳ್ಗೊತ್ತು. ಅಕಸ್ಮಾತ್ ನಾನು ತಪ್ಪು ಮಾಡಿದರೆ, ಬೇಕಾದ್ರೆ ಈ ಸ್ಟುಡಿಯೋಯಿಂದ ಆಚೆ ಹೋಗ್ತಿದ್ರೆ ನನಗೆ ಬೇಕಾದ್ರೆ ಏನಾದ್ರು ಆಗಲಿ, ನಾನು ಒಪ್ಪರಾಗಿ ಹೇಳ್ತೀನಿ. ನಾಟ್ ಫಾರ್ ಇದು ಹಂಗಂತಲ್ಲ, ತಪ್ಪು ಮಾಡಿದವನು ಉಪ್ಪು ತಿಂದ ನೀರು ಕುಡಿಲೇಬೇಕು. ನಾನು ತಪ್ಪು ಮಾಡಿದ್ದೇನೆ ದೇವ್ರಿಗೆ ಗೊತ್ತು, ತಪ್ಪು ಮಾಡಿಲ್ವಾ? ಅವನು ಪಾದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಯಾವ ಕೋರ್ಟು ಯಾವ ಲಾ ಯಾರು ಜನಗಳನ್ನ ಯಾರು ನಂಬಲ್ಲ. ನನ್ನ ಮನಸ್ಸು ಕೇಳ್ತೀನಿ, ನನ್ನ ಮನಸ್ಸಲ್ಲೂ ಕೂಡ ಒಬ್ಬ ಫೈಟರ್ ಬೀಳ್ಬೇಕಾದ್ರೆ ಅವ್ನು ಮುರಿದು ಅವ್ನು ಬಿದ್ದೋಗ್ಬಿಡಲಿ, ಅವ್ನ ಕೈ ಕಾಲು ಮುರ್ಕೊಂಬಿಡಲಿ, ಅಥವಾ ಅವ್ನು ಬಿದ್ದು ಅವನು ಹಾಳಾಗ್ಬಿಡಲಿ, ಆ ಥರ ಕನಸಲ್ಲೂ ಕೂಡ ನಾನು ನೆನೆಸ್ಕೊಳ್ಳಲ್ಲ. ಆದ್ರೂ ಇವಾಗ ನೀವಿಷ್ಟು ಕೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರೊಡ್ಯೂಸರ್ ಏನು ಕೊಟ್ಟರು ಬಿಟ್ಟರು ಅನ್ನೋದು ಗೊತ್ತಿಲ್ಲ. ಹಂಗನ್ಬಿಟ್ಟು ನಾನೇನೋ ಅದಕ್ಕೆ ಕರೆಕ್ಟಾಗಿ ಒಂದೇನೋ ಮಾಡಿಬಿಟ್ಟೆ ಅಂತಲ್ಲ, ನನ್ನ ಮಗಳ ಹೆಸರಲ್ಲಿ ಇದ್ದಿದ್ದಂಥ ಒಂದು ಸೈಟ್ನ ಅನಿಲ್ ನನಗೆ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್, ಬಿಕಾಸ್ ಆಫ್ ಅನಿಲು ನಾನು ಒಂದೇ ಆ ಕೆನರಾ ರಿಕವರಿ ಏಜೆನ್ಸಿಲಿ ಕೆಲಸ ಮಾಡ್ತಾಯಿದ್ವಿ. ಏನು ಸೀಸಿಂಗ್ ಆಫೀಸ್ ಇದೆ ಅಲ್ಲಿ ನಾನು ಅವ್ರು ಕೆಲಸ ಮಾಡ್ತಾಯಿದ್ವಿ. ನಾನು ಬರಲ್ಲ ಅಂದರೂ ನನ್ನ ಮನೆ ಹತ್ರ ಬಂದು ಅವನು ರಿಕ್ವೆಸ್ಟ್ ಮಾಡ್ಕೊಂಡ, ಮಗ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಾಯಿನ್ ಕಣೋ, ದಯವಿಟ್ಟು ಒಂದೇ ಒಂದು ಫೈಟ್ ಮಾಡಿಕೊಡೋ, ಒಂದೇ ಒಂದು ಫೈಟ್ ಮಾಡಿಕೊಡೋ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಹೋಗಿ ಕಮಿಟ್ ಆಗಿದ್ದು. ಆ ಫೈಟು ಮಾಡಿ ಮುಗಿದೋಗಿತ್ತು ನಮ್ಮದು. ಅದಷ್ಟು ಶಾರ್ಟು ನಾವು ಸಿ ಜಿ ಮಾಡಬೇಕಾಗಿತ್ತು. ನಾವು ನಾಗಶೇಖರು ಸುಂದರಗೌಡ ಎಲ್ಲ ಹೇಳ್ತಾಯಿದ್ದೀವಿ ಅದನ್ನು ಸಿ ಜಿ ಮಾಡೋಣ ಅಂತ. ಅಲ್ಲಿ ಯಾರದೋ ಐಡಿಯಾಯಿಂದ ಅದನ್ನು ಲೈವ್ ಮಾಡಬೇಕು, ನಾವು ಲೈವ್ ಮಾಡಿ ಜಂಪ್ ಮಾಡೋದನ್ನೆಲ್ಲ ನಾವೆಲ್ಲ, ನಮಗೆಲ್ಲ ಸ್ವಿಮ್ಮಿಂಗ್ ಗೊತ್ತು, ನಾವೆಲ್ಲ ಎಕ್ಸ್ಪರ್ಟ್ಗಳು, ಸುಮ್ಮನೆ ಜಂಪ್ ಮಾಡ್ತೀವಿ, ಕ್ಯಾಮ್ರಾ ತರಿಸ್ಬಿಡೋಣ, ಎಲ್ಲ ಮಾಡ್ಬಿಡೋಣ, ಲೈವ್ ಮಾಡ್ಬಿಡೋಣ ಅಂತ ಆ ಕಾನ್ಸೆಪ್ಟನ್ನೇ ಚೇಂಜ್ ಮಾಡಿದ್ರು. ಆ ಕಾನ್ಸೆಪ್ಟ್ ಚೇಂಜ್ ಮಾಡಿದಾಗ ನಾನು ಇಲ್ಲವೇ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಹೇಳಬೇಕಂತಂದರೆ ನಾನು ಸುದೀಪ್ ಸರ್ ಸಿನಿಮಾ ಹೆಬ್ಬುಲಿ ಸಿನಿಮಾ ಮಂಗಳೂರಲ್ಲಿ ಶೂಟಿಂಗ್ ಮಾಡ್ತಾಯಿನಿ. ಸಡನ್ನಾಗಿ ಪರ್ಮಿಷನ್ ಹಾಕಿದ್ದಾರೆ ಇಲ್ಲಿ, ಎಲ್ಲ ಓಕೆ ಮಾಡ್ಕೊಂಡು ನೀವು ಬಂದುಬಿಡ್ಬೇಕು ಅಂತ ನಾನು ಕೇಳ. ನಾನು ಬರೋದಿಲ್ಲ, ನಾನು ಶೂಟಿಂಗ್ ನಡೀತಾ ಇದೆ, ನಾನು ಬರೋಕ್ಕಾಗೋದಿಲ್ಲ, ನಾನು ಬರೋದು ಇನ್ನೂ 3 ದಿವಸ ಆಗುತ್ತೆ ಅಂತ ಹೇಳಿದ್ರೆ, ಆ 3 ದಿವಸ ಬಿಟ್ಟು ಶೂಟಿಂಗ್ ಇಟ್ಕೊಂಡಿದ್ದಾರೆ. ಏನೇನು ಪ್ರಿಕಾಷನ್ ಬೇಕು ಅಂತ ಹೇಳಿದಂಥ ವ್ಯಕ್ತಿ ನಾನು ಇಲ್ಲಿದ್ದೀನಿ, ರೆಕಾರ್ಡಿಂಗ್ ಇದೆ ನನ್ನ ಹತ್ರ, 3 ಜೆಸ್ಸಿ ಬೈಕ್ ಬೋಟ್ ಬೇಕು, ಅದಲ್ಲದೆ ಮೋಟ್ರ್ ಬೋಟು 2 ಬೇಕು, ಅದಲ್ಲದೆ ಸ್ವಿಮ್ಮರ್ಸ್ಗಳು ಬೇಕು, ಎಲ್ಲ ಲೀಸ್ಟ್ ಬರೆದುಕೊಟ್ಟು ನನ್ನ ಹತ್ರ ಇದೆ. ಇದಲ್ಲದೆ ಅನಿಲಂಗೆ ಒಬ್ಬ ಡೋಪು, ವಿಜಿಗೆ ಒಬ್ಬ ಡೋಪು, ಉದಯ್ಗೊಬ್ಬ ಡೋಪು, ಸ್ಟೆಂಟ್ಯೂನಿಂದ ಕರ್ಕೊಂಡೋಗಿರೋ ಸ್ಲಿಪ್ ಇದೆ. ನಮ್ಮ ಎಂಟೈರ್ ಸ್ಟೆಂಟ್ಯೂನಲ್ಲಿ ಯಾವುದೇ ಆ್ಯಕ್ಷನ್ಗೆ ಹೋದರೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನೋದನ್ನು ಲೀಸ್ಟ್ ಬರೀಬೇಕು, ಯಾವ ಮಾಸ್ಟ್ರಿಗೆ ಎಷ್ಟು ಜನ ಏನೇನಕ್ಕೆ ವರ್ಕ್ ಹೋಗ್ತಾಯಿದ್ರೆ ಅಂತ. ಆ ಥರ ಲೀಸ್ಟ್ಗಳನ್ನೆಲ್ಲ ಹಾಕಿ ಆ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದೀನಿ. ಡೂಪ್ ಕೆಲಸ ಮಾಡಿಸೋದು ನಾನು ಒರಿಜಿನಲ್ ಮಾಡೋದಾರೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ಕರ್ಕೊಂಡೋಗಿ, ಅವತ್ತೊಂದು ದಿವಸ ಅನಿಲ ಬಂದು ನನ್ನ ಕಾಲಿಟ್ಕೊಂತಾನೆ, ಮಗ ನಾನು ಮಾಡ್ತೀನಿ ಬಿಡೋ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಈ ಥರದ್ದೆಲ್ಲ ಏನೇನೋ ಸಾವಿರ ಇದೆ, ನಾನು ಏನೇ ಹೇಳೋದು ಅದೆಲ್ಲ ಕಟ್ಟುಕತೆ ಆಗುತ್ತೆ, ಬೇಡಿ ಅದು, ನಾನು ಏನು ಹೇಳಕ್ಕೆ ಇಷ್ಟಪಡೋಲ್ಲ. ಆದರೂ ನನ್ನ ಒಂದು ಮಾನವೀಯತೆಗೆ ನಾನೇನು ಮಾಡಿದೆ, ಹಿಂಗಾಗೋಯ್ತು, ಈಗ ನನ್ನ ಕೈಲಿ ಏನಿಲ್ಲ, ನಾನೇನು ಭಗವಂತ ಅಲ್ಲ, ಅಥವಾ ನಾನೇನು ಈ ಶಾಸ್ತ್ರ ಹೇಳೋನಲ್ಲ, ಹಿಂಗೇನೋ ಆಗ್ಬಿಡ್ತು ಹಿಂಗೆ ಮಾಡಿಬಿಡ್ತಾನೆ ಅದೆಲ್ಲ. ಆದರೂ ನಾನೇನು ಮಾಡಿದೆ, ಅನಿಲ ನನ್ನ ಸ್ನೇಹಿತ, ಅವನಿಗೊಬ್ಬ ಹೆಣ್ಮಗಳು ಅವಳೆ, ನನ್ನ ಮಗಳೂ ಅವಳೆ, ಅವಳ ಮಗಳೂ ಅವಳೆ, ಒಂದೇ ಸಮ ಅವಳು ಅಂದ್ಬಿಟ್ಟು ನನ್ನ ಮಗಳ ಹೆಸರಲ್ಲಿ ಇದ್ದಂಥ ಒಂದು ಸೈಟ್ನ ಅವ್ರ ಮಗಳಿಗೆ ಅಲ್ಲೇ ಸ್ಪಾಟಲ್ಲಿ ಬರೆದು ಕೊಟ್ಬಿಟ್ಟೆ. ಅಂದ ಯಾವತ್ತು ನಾನು ಆಚೆ ಬಂದೆ ಅವತ್ತೇ ನಾನು ಬರೆದು ಕೊಟ್ಬಿಟ್ಟು ಅವ್ರ ಮಿಸ್ಸಸ್ಗೂ ಒಂದು 5 ಲ್ಯಾಕ್ಸ್ ಡೆಪಾಸಿಟ್ ಇಟ್ಕೊಟ್ಟು, ಇವ್ರ ತಂದೆ ತಾಯಿಗೆ 5 ಲ್ಯಾಕ್ಸ್ ಡೆಪಾಸಿಟ್ ಇಟ್ಕೊಟ್ಟು, ನನ್ನ ಪರ್ಸ್ನಲ್ ದುಡ್ಡಿಂದ
ಇವ್ರಿಗೂ ಸೈಟ್ ಕೊಟ್ಟು 5 ಲ್ಯಾಕ್ಸ್ ಕೊಟ್ಟೆ, ಇವ್ರಿಗೂ ತಂದೆ ತಾಯಿಗೆ 5 ಲ್ಯಾಕ್ಸ್ ಪೋಸ್ಟ್ ಆಫೀಸಲ್ಲಿ ಇಟ್ಬಿಟ್ಟು ಕೊಟ್ಬಿಟ್ಟು ನಂದೇನು ತಪ್ಪಿಲ್ಲ, ಆದರೂ ನಿಮಗೇನೋ ನನ್ನ ತಪ್ಪು ಅಂದರೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಕೇಳಿಬಿಟ್ಟು, ಬಟ್ ನಾನು ಮಾಡ್ದಿರೋದಕ್ಕೆ ಏನು ಹೋಗಿರೋ ಜೀವ ಬಂದ್ಬಿಡುತ್ತೆ ಅನ್ನೋದು ನಾನು ಉದ್ದೇಶದಿಂದ ಹೇಳ್ತಾ ಇಲ್ಲ, ಬಟ್ ನಾನು ಗೊತ್ತಿದ್ದು ನಡೀತೋ ಗೊತ್ತಿಲ್ಲದೆ ನಡೀದಿರೋ ತಪ್ಪಿಗೆ ನಾನು ಅದು ಶಿಕ್ಷೆ ಅನುಭವಿಸೋಕ್ಕೆ ನಾನು ಸಿದ್ಧನಿದ್ದೀನಿ, ಇನ್ನೇನೇ ಇದ್ರು ಇನ್ನು ಭಗವಂತ ನೋಡ್ಕೊತಾನೆ, ದಯವಿಟ್ಟು ಕ್ಷಮಿಸಿ ಅಂದ್ಬಿಟ್ಟು ನಾನು ಎದ್ದು ಬಂದಿದ್ದೆ ಅಷ್ಟೇ ನಾನು ಹೇಳಿದ್ದು. ಅಲ್ಲಿವರೆಗೂ ಜೊತೆಲಿದ್ದ ಸ್ನೇಹಿತರು, ಫ್ರೆಂಡ್ಸ್, ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರೂ ಆ ಘಟನೆ ಆದ್ಮೇಲೆ ಎಲ್ಲೋ ದೂಷಿಸಕ್ಕೆ ಶುರು ಮಾಡಿದ್ರು. ರವಿ ವರ್ಮ ಫೇಸ್ ಮಾಡಬೇಕಿತ್ತು, ರವಿ ವರ್ಮ ಸ್ಪಾಟ್ ಬಿಟ್ಟು ಓಡೋಟೋದ್ರು, ರವಿ ವರ್ಮ ತಲೆ ಮರೆಸ್ಕೊಂಡ್ರು, ಈ ಥರದ್ದೆಲ್ಲ ತುಂಬ ಬಂತು. ಅವತ್ತು ಗೊತ್ತಾಯ್ತು ಜೀವನ ಏನು ಅನ್ನೋದು, ಮತ್ತೆ ಯಾರು ಒಳ್ಳೆಯವರು ಯಾರು ಹಿಂದೆ ಏನು ಮಾತಾಡ್ತಾರೆ ಏನೇನು ಮಾತಾಡ್ತಾರೆ, ಅವತ್ತಿನ ಸಹ ಮಾತಾಡಿದವರು ಏನೇನು ಮಾತಾಡಿದ್ರು ಅನ್ನೋದೆಲ್ಲ ನನಗೆ ಗೊತ್ತಾಯ್ತು. ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇವಾಗ ನೀವಿಲ್ಲಿ ಕೂತಿದ್ದೀರಾ, ನೀವು ಹೀರೋ, ಇವಾಗ ವಾಟೆವರ್, ನೀವೊಂದು ಆರ್ಟಿಸ್ಟು, ಇವಾಗ ನಿಮಗೆ ಹಿಂದೆಯಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ರಾಡಲ್ಲಿ ಹೊಡಿತಾನೋ ಅಥವಾ ಒಂದು ಬಾಳೆನಲ್ಲಿ ಹೊಡಿತಾನೋ ಅಥವಾ ಏನೋ ಒಂದರಲ್ಲಿ ಹೊಡಿತಾನೆ ಅಂತಂದರೆ ನಿಮಗೆ ಹೇಳಿದಿರಾ ಅವ್ನು ಬಂದು ಹೊಡಿತಾನ? ಎವ್ರಿಥಿಂಗ್ ಈಸ್ ಕಂಪೋಸ್ಡ್ ರೈಟ್, ನಿಮಗೆ ವಿಷಯ ಗೊತ್ತಿರುತ್ತಲ್ವಾ. ಒಬ್ಬ ವ್ಯಕ್ತಿ ಇಂಟ್ರೋಲ್ ಹೇಳ್ತಾನೆ, ನಮ್ಮ ತಂದೆ ತಾಯಿದ್ರು ನಮಗೆ ಜನ್ಮ ಕೊಟ್ಟವ್ರೆ, ನಮಗೇನು ಅನ್ನೋದು ಗೊತ್ತಿಲ್ಲ, ಹಿಂದೆಯಿಂದ ತಂದು ಸೀದಾ ಬಾಳೆ ನೋಡಿದ್ಬಿಟ್ರು ಅಂತ ಹೇಳ್ತಾನೆ ಆ ವ್ಯಕ್ತಿ. ಕಲ್ಲು ಅಷ್ಟೇ, ಕುರಿ ಹಳ್ಳಿಗೆ ಬಿದ್ದಾಗ ಪ್ರತಿಯೊಬ್ಬ ಕಲ್ಲು ಹೊಡಿಬೇಕಲ್ಲ ಏನೋ ಒಂದು, ಹಂಗೆ ಹೇಳ್ದೆ ಇಂಟರ್ವ್ಯೂಲ್ಲಿ. ಓಕೆ ಆಯಿತು ಅಂತಂದೆ, ಡನ್, ನೋ ಪ್ರಾಬ್ಲಮ್. ಅದೇ ಅವತ್ತೊಂದು ದಿವಸ ನೀವಿಲ್ಲ ಅಂದರೆ ನಾವಿಲ್ಲ ಹಿಂಗೆಲ್ಲ ಕಾಲು ಮುಗ್ದಂಥ ವ್ಯಕ್ತಿಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ. ಅದೇ ಅವತ್ತಿನ ಸಹ ಆ ವ್ಯಕ್ತಿ ಯಾವ ರೇಂಜಲ್ಲಿ ಇದ್ದ ಅನ್ನೋದು ನನಗೆ ಗೊತ್ತು. ಆಯಿತು ಅಂತಂದೆ, ನಾನೇನು ಮಾತಾಡಲಿಲ್ಲ ರೀ, ಇನ್ನೊಂದ್ಸರಿ ರಿಟರ್ನ್ ನನಗೆ ಮಾತಾಡೋಕ್ಕೂ ಕೂಡ ಹೋಗಲಿಲ್ಲ ನಾನು. ಹೇಳಿ ಇದನ್ನು ಇದನ್ನು ಯಾರು ಇವಾಗ ಎಕ್ಸಾಂಪಲ್, ಇವಾಗ ನೀವು ನನ್ನ ಹತ್ರ ಕ್ವಶನ್ ಕೇಳ್ತಾ ಇದ್ದೀರಿ, ಇವಾಗ ನೀವು ಏನೇ ಎನಿ ಕ್ವಶನ್ ಕ್ರ್ಯಾಶ್ಸ್ ಇವಾಗ ನೀವು ಆಪೋಸಿಟಿಂದನೂ ಕೇಳಿ, ನಾನು ಅದಕ್ಕೇನು ಆನ್ಸರ್ ಕೊಡ್ಬೇಕು ನಾನು ಆನ್ಸರ್ ಕೊಡ್ತೀನಿ. ಇವಾಗ ನೀವು ಇಲ್ಲಿ ಕೂತಿದ್ರೆ ಹಿಂದೆಯಿಂದ ಯಾರಾದರೂ ಹೊಡಿತಾನೆ ಅಂತಂದರೆ ನಿಮ್ಗೆ ಹೇಳಿದ್ರೆ ಸುಮ್ಮ ಸುಮ್ಮನೆ ಬ್ಲಾಂಕ್ ಆಗಿ ಹೊಡ್ಬಿಡ್ತೀವ ನಾವು? ಎನಿ ಸಿನಿಮಾದಲ್ಲಿ ರಿಯಲ್ ಆಗಲಿ ಅಥವಾ ರೀಲ್ ಆಗಲಿ ಏನೇ ಆಗಲಿ, ಹಿಂಗೆ ಕ್ಯಾಮ್ರಾ ಇಟ್ಟಿದ್ದೀವಿ, ಹಿಂಗೆ ಇಡ್ತೀವಿ, ಹೈ ಸ್ಪೀಡ್ ಶಾಟು, ಹಿಂದೆಗಡೆಯಿಂದ ತಂದು ಬಾಳೆ ನೋಡಿದ್ರೆ ಆ ಬಾಳೆಹಣ್ಣುಗಳೆಲ್ಲ ಎಗರುತ್ತೆ ಅಂತ ಶಾರ್ಟ್ ಇಟ್ಟಿರ್ತೀವಿ. ಇಲ್ಲಿಗೇನು ಪ್ಯಾಡ್ ಹಾಕ್ತೀರಿ? ಇಲ್ಲಿ ಈ ಕತ್ತ ಹತ್ರ ಏನು ಪ್ಯಾಡ್ ಹಾಕ್ಬೇಕು? ಇಲ್ಲಿಗೆಲ್ಲ ನಾವು ಪ್ಯಾಡ್ ಹಾಕಿರ್ತೀವಿ ಅಲ್ವಾ? ಅವ್ನು ನೋಡ್ತಿರೋದೇ ಬೆನ್ನಿಗೆ, ಬೆನ್ನಿಗೆ ಯಾವತ್ತು ಹಿಂಗೆ ಹೊಡೆದಾಗ ಏನಾಗಿರುತ್ತೆ, ಈ ಕಟ್ಟಾಗಿರೋ ಪೀಸೆಲ್ಲ ಅಫ್ಕೋರ್ಸ್ ಸ್ಟೆಂಟ್ ಅಂತಂದರೆ ಜಸ್ಟ್ ಒಂದು ಸಣ್ಣ ಪುಟ್ಟ ಮಿಸ್ಗಳೆಲ್ಲ ಆಗೇ ಆಗಿರುತ್ತೆ. ಅದು ಬಂದು ಹೊಡೆದಿದ್ದಕ್ಕೆ ನಮ್ಗೆ ಹಂಗೆ ಹೊಡೆದ್ಬಿಟ್ರು, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕಾಯಲ್ವಾ? ಹಂಗಂದ್ರೆ ಫೈಟರ್ಸ್ಗಳೆಲ್ಲ ಇಲ್ವಾ? ಅಂದ್ರೆ ಫೈಟರ್ಸ್ ಅವ್ರ ತಂದೆ ತಾಯಿದ್ರುಗಳೆಲ್ಲ ಏನು ಬೆಲೆನೇ ಇಲ್ವಾ? ಎಗ್ಗರ್ಸಿ ಎಗ್ಗರ್ಸಿ ಹೊದಿಬೇಕಾದ್ರೆ, ಅವರೆಲ್ಲ ಬೀಳ್ಬೇಕಾದ್ರೆ ಗ್ಲಾಸ್ ಹೊಡಿಬೇಕಾದ್ರೆ, ಎಲ್ರದ್ದು ಜೀವ ಜೀವನೇ, ಎಲ್ರಿಗೂ ತಂದೆ ತಾಯಿದ್ರು ತಂದೆ ತಾಯಿದ್ರೆ, ಎಲ್ಲರೂ ನಿನಗೆ ಹೆಂಗೆ ತಂದೆ ತಾಯಿದ್ರು ಜನ್ಮ ಕೊಟ್ಟರು, ಎಲ್ಲರೂ ಮಕ್ಕಳನ್ನೂ ಅವ್ರ ತಂದೆ ತಾಯಿದ್ರು ಅದೇ ರೀತಿ ಜನ್ಮ ಕೊಟ್ಟಿರ್ತಾರೆ ಅಲ್ವಾ? ನಾನು ಹೋಗ್ಬಿಟ್ಟು ಏನಾದ್ರು ಹೆಲಿಕಾಪ್ಟ್ರಿಂದ ತಳ್ಬಿಟ್ಟಿದ್ದೆ ಅವ್ರಿಬ್ಬರನ್ನ, ನನಗೆ ತಳ್ಳಿದ್ರೆ ಮಾತಾಡಿ, ಹೆಲಿಕಾಪ್ಟ್ರಲ್ಲಿ ನನ್ನ ಪಾಡ ನಾನು ಕ್ಯಾಮ್ರಾ ಇಟ್ಕೊಂಡೋಗಿದ್ದೆ, ನಾನು ಶೂಟ್ ಮಾಡ್ತಾಯಿದ್ದೀನಿ. ದುಡ್ಡು ಉಳಿಸ್ದವ್ರು ಯಾರು? ಅನಿಲ್ ಒನ್ ಆಫ್ ದ ಪ್ರೊಡ್ಯೂಸರ್. ನಾನು ಕೇಳಿದ್ರೆ ಕ್ಲಾಸ್ ಕ್ವಶನ್ಗಳು ಸಿಕ್ಕಾಪಟ್ಟೆ ಕೇಳ್ಬೋದು. ಒನ್ ಆಫ್ ದ ಪ್ರೊಡ್ಯೂಸರ್ ಅನಿಲ್, ನಾನು ಕೇಳಿದ್ದೀನಿ ಅವತ್ತು ಸೈಕಲ್ ಟೈರ್ ಟೂಬ್ ಹಾಕೊಳ್ಳೋ ಅಂತಂದರೆ ಪ್ಯಾಂಟ್ ಟೈಟು ಮಗ ಅಂತಾನೆ. ಹಂಗೂ ಶೂ ನನ್ನ ಕೈಯಿಂದ ಶೂ ಕಿತ್ತು ಬಿಸಾಕಿದ್ದೀನಿ, ಬರೀ ಸಾಕು ಸಾಕ್ಸಿದ್ದೀನಿ ನಾನು. ದುನಿಯಾ ವಿಜಿ ಜಾಕೆಟ್ ಬೇಡ ಅಂತ ಕಿತ್ತು ಬಿಸಾಕ್ಬಿಟ್ಟಿದ್ರು, ಬೈದು ಜಾಕೆಟ್ ಹಾಕ್ಸಿದ್ದೀವಿ ಅವ್ರಿಗೆ. ಇವ್ರು ನಂದು ಸಿಕ್ಸ್ ಪ್ಯಾಕ್ ಕಾಣಬೇಕು ಅಂತ ಇಬ್ಬರು ಒದ್ದಾಡಿದ್ರು. ಅನಿಲ್ ಅಂಡ್ ಉದಯ್ ಸಿಕ್ಸ್ ಪ್ಯಾಕ್ಸ್ಗೋಸ್ಕರನೇ ಸಿನಿಮಾ ಮಾಡಿರೋದು ನಾವು, ಸಿಕ್ಸ್ ಪ್ಯಾಕ್ ಕಾಣಬೇಕು ನಮಗೆ. ಯಾಕೆ ನಾನು ಬರೆದಿದ್ದ, ನಾನು ಕತೆಲಿ ಬರೆದಿದ್ದ, ನಾನು ಸಿಕ್ಸ್ ಪ್ಯಾಕ್ ಕಾಣಬೇಕು ಅಂತ ನಾನು ಕತೆಲಿ ಬರ್ಕೊಂಡೋಗಿದ್ದ ಅಥವಾ ನಾನು ಕಂಪೋಸಿಷನಲ್ಲಿ ಬರ್ಕೊಂಡೋಗಿದ್ದ? ನೀವು ಸಿಕ್ಸ್ ಪ್ಯಾಕ್ ಮಾಡಿರೋರು, ನೀವು ಸಿನಿಮಾ ಕಂಟಿನ್ಯೂಟಿ ತೆಗೆದಿರೋರು, ನಿಮ್ಮ ಕಂಟಿನ್ಯೂಟಿ ತೊಗೊಂಡು ತಾನೇ ನಾವು ಶೂಟ್ ಮಾಡಬೇಕು. ಅದೇ ಅಲ್ವಾ ಅಲ್ಲಿ ಬಂದಿದ್ದ ವಿಚಾರ, ಲೈಫ್ ಜಾಕೆಟ್ ಕೊಡ್ಬೋದಾಗಿತ್ತಲ್ಲ. ಹೆಂಗೆ ಕೊಡ್ತೀರಿ? ಇವಾಗ ನಿಮ್ಮ ಬಾಡಿ ಬೇರೆ ಬಾಡಿ ಕಾಣಬೇಕು ಅಂದರೆ ಲೈಫ್ ಜಾಕೆಟ್ ಸಡನ್ನಾಗಿ ಹೆಂಗೆ ಹಾಕ್ಬಿಡ್ತೀರಿ? ಎಷ್ಟೋ ಜನ ಸಾವಿರ ಮಾತಾಡಿದ್ರು, ಏನು ಗ್ರೀನ್ ಸ್ಕ್ರೀನ್ ಎರೈಸ್ ಮಾಡ್ಬೋದಾಗಿತ್ತು ಅದನ್ನು, ಹಂಗಾರೆ ನಮ್ಗೆ ಗೊತ್ತಿಲ್ಲ ಕೆಲಸ. ಹಂಗಾದ್ರೆ ಇವ್ರು ಹೇಳ್ಬಿಟ್ಟು ನಾವು ಕೆಲಸ ಕಲಿಬೇಕಂಗಾದ್ರೆ ಗ್ರೀನ್ ಸ್ಕ್ರೀನ್ ತೆಗಿಬೇಕು ಅಂತ ನಾವು ಹೇಳಿದ್ವಲ್ಲ, ಅದೆಲ್ಲ ಅಷ್ಟು ಬಂತ ನಿಮಗೆ ಸಿನಿಮಾದಲ್ಲಿ ಬರಲಿಲ್ವಲ್ಲ? ಹಿಂದಿನ ದಿವಸ ಮೀಟಿಂಗಲ್ಲಿ ನಾವು ಅದಕ್ಕೂ ಮುಂಚೆ ಆ ಗೋಡನಲ್ಲಿ ಏನು ಒಂದು ಆ್ಯಕ್ಷನ್ ನಡೀತದೆ ಅವತ್ತಿನ ದಿವಸನೇ ನಾವು ಸೆಟ್ ಹಾಕಿದ್ವಿ, ಗ್ರೀನ್ ಸ್ಕ್ರೀನ್ದ ಸೆಟ್ ಹಾಕಿದೆ, ಇದೇ ಕಂಠೀರೋ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ದೀವಿ. ಶೂಟಿಂಗ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರಲ್ಲ ಇವರೆಲ್ಲ ಸೇರಿಕೊಂಡು, ಅನಿಲು, ದುನಿಯಾ ವಿಜಿ ಇವರೆಲ್ಲ ಸೇರ್ಕೊಂಡು ಬೇಡ ನಾವು ರಿಯಲ್ ಮಾಡೋಣ ಅಂದ್ಕೊಂಡೆಲ್ಲ ಓಡಾಡಿದ್ರು. ಮತ್ತು ಇವಾಗ ಮಾತಾಡ್ರಿ ಎಲ್ಲ ಏನು ಏನು ಮಾತಾಡೋಕ್ಕಾಗಲ್ಲ, ಇನ್ನು ಮಿಕ್ಕಿದ್ದೇನಿದೆ ದೇವ್ರು ನೋಡ್ಕೊತಾನೆ ಅಷ್ಟೇ. ಗೊತ್ತಿಲ್ಲದ ವಿಚಾರಗಳು ಎಷ್ಟೋ ಇರುತ್ತೆ, ತುಂಬ ಇದೆ. ಅದೇ ನಾನು ಹೇಳ್ತಾ ಇನ್ನಲ್ಲ, ಇವಾಗ ಸಿಕ್ಸ್ ಪ್ಯಾಕು ಅಂತಂದಾಗ ಎಲ್ಲರೂ ಹೇಳ್ತಾರೆ
ಯಾರೋ ಒಬ್ರು ಹೇಳಿದ್ರು, ತುಂಬ ಜನ ಹೇಳಿದ್ದಾರೆ ಅವತ್ತೊಂದು ದಿವಸ ಸತ್ಯ ಮಾತಾಡಿದವ್ರು ಇಬ್ಬರೇ ವ್ಯಕ್ತಿ, ಒಂದು ಅಂಬರೀಷ್ ಅಣ್ಣ, ಇನ್ನೊಂದು ಸುದೀಪ್ ಅವರು. ಏನು ರವಿಯವ್ರು ಮಾತಾಡಕ್ಕೆ ಹೋಗಿದ್ದೇನೆ ಅಂತ ಕೇಳಿದ್ರು ಅಂಬರೀಷ್ ಅಣ್ಣ, ಬಿಕಾಸ್ ಆಫ್ ಅವ್ರ ಎಕ್ಸ್ಪೀರಿಯನ್ಸ್. ಸುದೀಪ್ ಅವರು ಒಂದೇ ಮಾತಾಡಿದ್ರು, ನೋಡಪ್ಪ ಗೊತ್ತಿದ್ದ ಗೊತ್ತಿಲ್ಲದೇ ಅವ್ರ ಕುಟುಂಬನ ಸಫರ್ ಪಡ್ತಾ ಇದೆ, ಇವ್ರ ಕುಟುಂಬನ ಸಫರ್ ಪಡ್ತಾ ಇದೆ, ಇಬ್ರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡಿ, ಏನಿದೆ ಕಾನೂನು ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು ಸುದೀಪ್ ಅಲ್ವಾ. ಅದು ಬಿಟ್ಬಿಟ್ಟು ಒಬ್ಬೊಬ್ಬ ಏನು ತಲೆಗೊಂದೊಂದು ಬಂದಂಗೆ ಮಾತಾಡಿದ್ರೆ ನಾನೇನು ಹೇಳ್ತೇಳೋಣ. ಬಟ್ ಎಲ್ಲ ಕೂತ್ಕೊಂಡು ಎಲ್ಲ ಕೇಳಿಸ್ಕೋತಾ ಇದ್ರು ರವಿ ವರ್ಮ. ಏನಿಲ್ಲ, ಯಾವಾಗ ನಾನು ಕೇಳಿಸ್ಕೊಂಡಿದ್ದು ಅಂತಂದರೆ ಅಷ್ಟೂ ದಿವಸ ನಾನು ಒಳಗಡೆ ಇದ್ದು ಆಚೆ ಬಂದ ಮೇಲೆ ಅಷ್ಟೂ ಎಲ್ಲ ಚಾನಲ್ ಬಂದಂಥ ಎಲ್ಲರದ್ದು ಇಂಟರ್ವ್ಯೂವಿಂದ ಹಿಡಿದು ಎಲ್ಲ ನೋಡಿದೆ ನಾನು ಕೂತ್ಕೊಂಡು. ಕೂತ್ಕೊಂಡು ಅಷ್ಟೂ ನಾನು ನೋಡಿ ಲೈಫ್ ಅಂದರೆ ಏನಂತ ತಿಳ್ಕೊಂಡೆ ನಾನು. ಮತ್ತೆ ಒಬ್ರು ಹೇಳ್ತಾರೆ ಗ್ರೀನ್ ಸ್ಕ್ರೀನಲ್ಲಿ ಇನ್ನೊಬ್ಬರು ಹೇಳಬಾರ್ದು ಏನಂದ್ರೆ ಆರ್ಟಿಸ್ಟು ಬಡವ್ರ ಮಕ್ಕಳನ್ನ ತೊಗೊಂಡೋಗಿ ತಳ್ಳಿಬಿಟ್ಟು ಇದು ಮಾಡ್ತಾರೆ ಅಂತಂದು ನನ್ನ ಮನೆಗೋಗಿ ಕರ್ಕೊಂಬಂದ ಅವ್ರನ್ನ ಬರ್ರಪ್ಪ ಅಂತ. ಇದೇ ಉದಯನ ನನ್ನ ಅಸಿಸ್ಟೆಂಟಾಗಿ ಫಸ್ಟ್ ಟೈಮ್ ಅವನಿಗೆ ಸ್ಟಂಟ್ಗೆ ಅವಕಾಶ ಕೊಟ್ಟವ್ರು ಯಾರು ಅಂತ ಎಂಟೈರ್ ಸ್ಟಂಟಿನ ಕೇಳ್ಕೊಂಬಂದು ಹೇಳ್ತಾರೆ. ದರ್ಶನ್ ಅವ್ರ ಸಿನಿಮಾ ಇಂದ್ರ ಅಂತ ಸಿನಿಮಾಗೆ ನನ್ನ ಜೊತೆ ಒಂದೇ ಅವತ್ತೊಂದು ದಿವಸ ಕೆಲಸ ಕಲ್ತವ ನಾನು. ಅವತ್ತಿಂದ ನನ್ನ ಜೊತೆ ಕಂಟಿನ್ಯೂ ಕೆಲಸ ಮಾಡ್ಕೊಂಬಂದಂಥ ವ್ಯಕ್ತಿ, ನಾನು ಯಾಕಪ್ಪ ನಿನ್ನ ಇದು ಮಾಡಲಿ, ಅವತ್ತೊಂದು ಸಿಗಪ್ಪ ಇರಲು ಅಂತ ಅವ್ರು ಬಡವ್ರ ಮಕ್ಕಳು ಅಂತ. ಇದೆಲ್ಲ ಕೇಳಿಸ್ಕೊಂಡಾಗ ಆ ಟೈಮ್ಗೆ ಹೆಂಗಿತ್ತು ರವಿ ವರ್ಮ ಅವರ ಮನಸ್ಥಿತಿ ಪರಿಸ್ಥಿತಿ ಎರಡು ಹೆಂಗಿತ್ತು ಅಂತಂದರೆ ಅದೇ ಹೇಳಬಾರ್ದು, ಏನೋ ಮಾಡಿಬಿಡ್ಬೇಕು ಇಲ್ಲ ನಾನೇನೋ ಮಾಡ್ಕೊಂಬಿಡ್ಬೇಕು. ನಿಜವಾಗ್ಲೂ ಹೇಳಬೇಕಂತಂದರೆ ನಾನು ಏನೋ ಮಾಡ್ಕೊಬೇಕು ಅಂತಲೇ ಹೋಗಿದ್ದೆ ನಾನು. ಆ್ಯಕ್ಚುಲಿ ರವಿ ವರ್ಮ ತಲೆ ಮರ್ಸ್ಕೊಂಡು ಹೋಗ್ಬಿಟ್ಟವನೆ ಅಂತಂದಾಗ ಸಾವಿರಾರು ಜನ ಸಾವಿರ ಪಕ್ಕದಲ್ಲಿ ಕೂತ್ಕೊಂಡು ಓಯ್ ಅಲ್ಗೆ ಹೋಗ್ಬಿಡು ಮಗ, ಬೇಡ ನೀನು ಹೋಗ್ಬಿಟ್ಟು ಸಿಗೋ ಹಾಕೊಂಡು ಆಗೋಲ್ಲ, ನೀನು ಅಲ್ಗೋಗ್ಬಿಡು ಇಲ್ಗೋಗ್ಬಿಡು ಅಂತ ವಿಜಯವ್ರು ಹೇಳೋದು, ಅವ್ರು ಹೇಳೋದು, ಇವ್ರು ಹೇಳೋದು, ಬೇರೆ ನಾಗಶೇಖರ್ ಹೇಳೋದು ಎಲ್ಲ ಹೇಳಿ ನಾವೆಲ್ಲ ಬೇರೆ ಕಡೆ ಹೋದ್ವಿ. ಸರಿ ವಾಟ್ ಎವರ್ ಏನಾಗುತ್ತೆ ಏನೋ ಅಂದ್ಕೊಂಡು ಹೋದ್ವಿ ನಾವು. ಇಲ್ಲಿ ಹಿಂದೆಗಡೆ ಬೇರೆ ರೀತಿ ತಲೆ ಮುರ್ಸ್ಕೊಂಬಿಟ್ರು, ಏನೇನೋ ಆಗ್ಬಿಟ್ರು ಅಂತ ಒಂದಷ್ಟು ಹೇಳಿದ್ರು. ತಪ್ಪು ತಿಳ್ಕೊಬೇಡಿ, ಅವತ್ತೊಂದು ದಿವಸ ಎಂಟೇರ್ ಸತ್ಯ ಎಲ್ಲ ಮೀಡಿಯಾದವ್ರು ಗೊತ್ತು. ಅವ್ರು ಹೇಳ್ತಾರೆ ಸ್ವಿಮ್ಮಿಂಗ್ ಬರಲ್ಲ ಅಂದ್ರೂ ಬೀಳಿಸ್ಬಿಟ್ಟ ಅಂತ. ಅದೇ ಚಾನಲಲ್ಲಿ ಶೂಟ್ ಮಾಡ್ತಾಯಿದ್ದಾರೆ. ಇವಾಗ ನಿಮಗೆ ಕೇಳ್ತಾ ಇದ್ದೀನಿ ನಾನು, ಅವ್ನು ಹೇಳ್ತಾ ಇದ್ದಾನೆ ಒಂದಡಿ ಸ್ಟೂಲಿಂದ ನನಗೆ ಬಿದ್ದರೆ ನನಗೆ ಭಯ, ನನಗೆ ಸ್ವಿಮ್ಮಿಂಗ್ ಬರಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾವು ಸ್ವಿಮ್ ಮಾಡ್ತಾ ಇದ್ದೀನಿ. ನೀನು ಒಬ್ಬ ಪಬ್ಲಿಕ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನೀನು ಕೇಳ್ಬೋದಾಯ್ತಲ್ಲ, ನಿಮಗೆ ಭಯ ಇದ್ದರೆ ನೀವು ಹೆಂಗ್ರಿ ಮಾಡ್ತಾಯಿದ್ರೆ ಅಂತ ಕೇಳ್ಬೋದಾಗಿತ್ತಲ್ಲ. ಓಕೆ ಫಾರ್ಗೆಟ್, ನೀವು ಅವನಿಗೂ ಕೇಳ್ಬೇಡ, ಡೈರೆಕ್ಟಾಗಿ ಬಂದು ನನಗೆ ಕೇಳ್ಬೋದಾಗಿತ್ತಲ್ಲ, ಏನು ಸರ್ ಅವ್ರು ನೋಡಿದ್ರೆ ಹಂಗೆ ಹೇಳ್ತಾವ್ರೆ, ಹೆಂಗೆ ಸರ್ ಒಪ್ಕೊಂಡಿದ್ರಿ ಈ ಶಾರ್ಟ್ಗೆ ಅಂತ ಕೇಳ್ಬೋದಾಯ್ತಲ್ಲ ನೀವು. ಇಷ್ಟೆಲ್ಲ ಅಲ್ಲ, ನನಗೀಗ ಒಂದು ಪ್ರಶ್ನೆ ನೀವು ಕೇಳಿದ್ರೆ ಹೇಳಿ. ಅಫ್ಕೋರ್ಸ್. ಹೆಂಗೆ ಒಪ್ಕೊಂಡ್ರಿ ನೀವು ಆ ಶಾರ್ಟ್ನ? ಅದೇ ಹೇಳ್ತಾ ಇದ್ದೀನಿ, ಇವತ್ತಿಗೂ ಹೇಳ್ತಾ ಇಲ್ಲ ನಾನು ಒಪ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಾದ ಮಾಡ್ತಾ ಇಲ್ಲ. ಆದರೂ ಅಲ್ಲಿ ಶಾರ್ಟ್ ಅಲ್ಲಿ ಹೋಗಿದ್ದು ಓನ್ಲಿ ಫಾರ್ ಚಾಪರ್ ಅಲ್ಲಿ ಅಷ್ಟೇ ಶೂಟಿಂಗ್ ಅಂತ ಹೋಗಿದ್ದು ನಾವು, ಓನ್ಲಿ ಫಾರ್ ಚಾ. ಲೈವ್ ಲೈವ್ ಮೀಡಿಯಾ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಾನು ಇವತ್ತವರೆಗೂ ಏನು ನಾನು ಸ್ಟಂಟ್ ಕಲ್ತಿದ್ದೀನಿ ಆ ಸ್ಟಂಟ್ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಲೈವ್ ಮೀಡಿಯಾ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಚಾಪರ್ ಬರುತ್ತೆ, ಚಾಪರ್ದು ಒಳಗಡೆ ಏನೇನಿದೆ ಅಷ್ಟು ಮಾತ್ರ ತೆಗಿಬೇಕು ಅನ್ನೋದಷ್ಟೇ ಗೊತ್ತಿರೋದು ನನಗೆ.